ಸೊ ಪ್ರಶಾಂತ್ ಅವ್ರು ಯಾಕೆ ಸಿನಿಮಾಗಳು ಹೆಚ್ಚು ಮಾಡಲಿಲ್ಲ, ನೀವು ಅದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಆಯ್ತಾ? ಕನ್ನಡದಲ್ಲಿ ಯಾಕೆ ಮಾಡಲಿಲ್ಲ ಅನ್ನೋದಕ್ಕಿಂತ ಯಾಕೆ ಒಳ್ಳೊಳ್ಳೆ ಆಫರ್ಸ್ ಬಂದಿಲ್ಲ ಅಂತ ಕೇಳ್ಬೋದು ಅಷ್ಟೇ. ವೆರಿ ಹ್ಯಾಂಡ್ಸಮ್ ಇದರಲ್ಲಿ ಅಲ್ವಾ ನೋಡಿದ್ರೆ, ಯಾರು ರಂಗೋಲಿ ಖಂಡಿತ ಆ ಸಾಂಗ್ ಈಗಲೂ ನಮಗೆ ನೆನಪಾಗುತ್ತೆ. ಜೀವ ಜೀವ ಸೇರಿಸು, ತುಂಬ ಒಳ್ಳೆ ಆಕ್ಟರ್, ತುಂಬ ಒಳ್ಳೆ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು. ನಿಶಬ್ದ ಆಗಲಿ, ಅಂಡಮಾನ್, ಆಮೇಲೆ ವಿಷ್ಣುವರ್ಧನ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು. ಅದೇನೋ ಅವ್ರು ತಮಿಳ್ ತೆಲುಗು ಬ್ಯುಸಿ ಆಗಿದ್ರು. ಇಲ್ಲಿ ರಂಗೋಲಿ ಅಷ್ಟು ಚೆನ್ನಾಗಿ ಪಾಪ ಓಡಲಿಲ್ಲ. ತುಂಬ ಒಳ್ಳೆ ಸಿನಿಮಾ ಓಡಿದಿದ್ರೆ ಮಾತ್ರ ತುಂಬ ಚೆನ್ನಾಗಿರೋದು. ಮೇ ಬಿ ಏನೋ ಅದು ಹೇಳ್ತೀವಲ್ಲ, ಅದೃಷ್ಟ. ಕೆಲವು ಸಿನಿಮಾ ಓಡತ್ತೆ, ಕೆಲವು ಸಿನಿಮಾ ಓಡಲ್ಲ. ಬಟ್ ಅವರು ತಮಿಳ್ ತೆಲುಗು ಇದಲ್ಲೆಲ್ಲ ಮಾಡಿ ಇವಾಗ ಸೀರಿಯಲ್ ಮಾಡ್ತಿದ್ದಾರೆ. ಸೊ ಹಿ ಇಸ್ ಕ್ವೈಟ್ ಬ್ಯುಸಿ. ಓಕೆ, ಸೊ ನಿಮ್ಮ ಪ್ಲಾನ್ಸ್ ಹಾಗಾದ್ರೆ, ಸೊ ಅವಾಗಲೇ ಹೇಳಿದ್ರಿ ಸದ್ಯಕ್ಕೆ 99 ಲಾಸ್ಟ್ ಮೂವಿ ಅಂತ ಹೇಳಿದ್ರೆ ಅದು ಸದ್ಯಕ್ಕೆ. ಸೊ ಎನಿ ಪ್ಲಾನ್ಸ್? ಅಫ್ಕೋರ್ಸ್ ಪ್ಲಾನ್ ಅನ್ನೋದು ಯಾವತ್ತೂ ನಾನು ಅಭಿನಯ ಬೇಡ ಅಂತಂದಿಲ್ಲ. ನನಗಿಷ್ಟ ಆಗಲಿಲ್ಲ ಅಂದರೆ ಮಾಡಲ್ಲ ಅಂತ. ಆಮೇಲೆ ಎಷ್ಟೋ ಸಿನಿಮಾ ಐ ಮೀನ್ ವರ್ಷಗಳಾದಮೇಲೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮೇಡಮ್, ನಿಮ್ಮಿಂದ ಸಿನಿಮಾ ಓಡುತ್ತೆ, 2 ದಿನ ಬಂದರೆ ಸಾಕು ಅಂತಾರೆ. ಆ 2 ದಿನ ಹೋದರೆ 1 ಡೇ ಶೂಟ್ ಆಗುತ್ತೆ, ಸ್ಕ್ರೀನ್ ಮೇಲೆ 1 ನಿಮಿಷನೂ ಇರಲ್ಲ. ಸೊ ಆದ್ರಿಂದ ಅವಾಗಲೂ ಅದನ್ನು ಬಿಟ್ಟೆ. ಇವಾಗ ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬಂದರೆ, ನಾ ಹೇಳೋದು ನಾನು ಹೀರೋಯಿನ್ ಕೊಡಿ ಅಂತ ನಾ ಹೇಳಲ್ಲ, ರಿಜಿಸ್ಟರ್ ಆಗಬೇಕು ಈ ಕ್ಯಾರೆಕ್ಟರ್, ರಿಜಿಸ್ಟರ್ ಆಗಬೇಕು. ಅದು 2 ನಿಮಿಷ ಬರುತ್ತೋ 3 ನಿಮಿಷ ಬರುತ್ತೋ, ರಿಜಿಸ್ಟರ್ ಆಗೋ ಕ್ಯಾರೆಕ್ಟರ್ ಬಂದರೆ ಮಾತ್ರ ನಾನು ಮಾಡಕ್ಕೆ ರೆಡಿ. ಓಕೆ, ಐ ಆಮ್ ರೆಡಿ. ಓಕೆ, ಸೊ ಯಾವುದೇ ಏನೇ ಪಾತ್ರಗಳು ಇರಲಿ, ಇವಾಗ ಏನ್ರಿ ನಾನು ಹೀರೋಯಿನ್ ಮಾಡ್ತೀನಿ ಅಂದ್ರೆ ಕೊಡ್ತೀರಂದ್ರೆ ನೀವು? ವೈ ನಾಟ್, ಈಗ ಅಮೆರಿಕಾ ಅಮೆರಿಕಾ 2 ಮಾಡ್ತೀವಿ ಅಂತ. ಅದು ಅವಾಗ ಭೂಮಿಕಾ ಅಂತ ಭೂಮಿಕನ ಮಗಳನ್ನ ಹೀರೋಯಿನ್ ಮಾಡ್ತೀರಾ? ಬಟ್ ಭೂಮಿಕನೇ ಮೇನ್ ಕ್ಯಾರೆಕ್ಟರ್ ತರ ಮಾಡಬಹುದಲ್ಲ, ಡಿಪೆಂಡ್ಸ್ ಅಲ್ಲ. ಸೊ ಡಿಪೆಂಡ್ಸ್, ಕಾಪಿರೈಟ್ಸ್ ತಗೊಂಡ್ಬಿಟ್ ಮಾಡಿ. 2 ಸೀಕ್ವೆಲ್, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಮಗಳು ಇರ್ತಾಳೋ ಅಥವಾ ಮಗ ಇರ್ತಾನೆ, ಸೊ ಆತನ ಕತೆ ಸ್ಟಾರ್ಟ್ ಆಗುತ್ತೆ, ಬಟ್ ಸ್ಟಿಲ್ ಕ್ಯಾರೆಕ್ಟರ್ ಅಲ್ಲಿ ನಿಮ್ದೇ ಹೈಲೈಟ್ ಇರುತ್ತೆ ಅನ್ನೋದು. ಅನೌನ್ಸ್ ಮಾಡ್ಬೋಣ, ಪ್ರಭಾತ್ ಕಲಾವಿದರ ಕಡೆಯಿಂದನೇ ನಿಮ್ಮ ಫಸ್ಟ್ ಬ್ಯಾನರ್. ನೀವೇ ಡೈರೆಕ್ಟ್, ನೀವೇ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಗೊಂದಿಲ್ಲ, ಡೈರೆಕ್ಷನ್ ಏನೋ ಒಂದು ಟ್ರೈ ಮಾಡಬಹುದು, ಬಟ್ ಪ್ರೊಡಕ್ಷನ್ ಗೆ ಮಾಡೋಣ ಖಂಡಿತ. ಹೊಸ ಕತೆಗೆ ಮಾಡೋಣ. ಒಳ್ಳೆ ಕ್ಯಾರೆಕ್ಟರ್ ಬಂದ್ರೆ ಖಂಡಿತ ಐ ಆಮ್ ರೆಡಿ ಟು ಪರ್ಫಾರ್ಮ್. ನನಗೆ ಪ್ರೊಡಕ್ಷನ್ ಮೇಲೆ ಆಸೆ ಇದೆ, ಒಳ್ಳೊಳ್ಳೆ ವೆಬ್ ಸೀರೀಸ್ ಮಾಡಬೇಕು ಆ ತರ ಆಸೆ ಇದೆ ನನಗೆ. ಗೊತ್ತಿಲ್ಲ ಯಾವಾಗ ಏನು ಅಂತ. ಡೈರೆಕ್ಷನ್ ಅಲ್ಲಿ ಆಸೆ ಇದೆ, ಬೀಯಿಂಗ್ ಎ ಡಾನ್ಸ್ ಡೈರೆಕ್ಷನ್ ಅಲ್ಲಿ ಕೊರಿಯೋಗ್ರಫಿ ಮಾಡ್ತೀನಿ. ಬ್ಯಾಲೆಸ್ ಎಲ್ಲ ಒಂದು ಕಾನ್ಸೆಪ್ಟ್ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ಸೀನ್ಸ್ ಹೇಗೆ ಬರಬೇಕು ಅದೆಲ್ಲ ಸ್ವಲ್ಪ ಅನುಭವ ಇರೋದ್ರಿಂದ ನನಗೆ ಯಾವ್ದಾದ್ರು ಒಂದು ಚಿಕ್ಕ ನಾಟಕನೋ ಅಥವಾ ಸಿನಿಮಾನೋ ಶಾರ್ಟ್ ಫಿಲಮು ಎನಿಥಿಂಗ್ ಐ ವಾಂಟ್ ಟು ಡೈರೆಕ್ಟ್ ಅದು ಭಯ ಅಂದರೆ ನನಗಾಗತ್ತಾ ಅನ್ನೋ ಭಯ ಇದೆ. ಅದು ಟ್ರೈನಿಂಗ್ ತಗೊಂಡು ಮತ್ತೆ ಬರಬೇಕು. ಓಕೆ, ಸೊ ಪ್ಲಾನ್ಸ್ ಅದೇ ಮಾಡಬೇಕು, ಇಂಡಸ್ಟ್ರಿಯಲ್ ಇರಬೇಕು, ಇಂಡಸ್ಟ್ರಿಯಲ್ ಮತ್ತಷ್ಟು ಸಿನಿಮಾ ಮಾಡಬೇಕು ಅಂತ. ಸೊ ಕ್ಯಾರೆಕ್ಟರ್ ಯಾವುದೇ ಇರಲಿ, ಈಗ ಅಕ್ಕನ ಕ್ಯಾರೆಕ್ಟರ್ ಅಥವಾ ತಾಯಿ ಕ್ಯಾರೆಕ್ಟರ್ ಅಕಸ್ಮಾತ್ ಬಂದರೂ ಕೂಡ ಅದೇ, ನೀವು ಯಾವ್ದು ನನ್ನ ಏಜಿಗೆ ತಕ್ಕಂಗೆ ಇರಬೇಕು. ಇವಾಗ ನಾನು 18 ವರ್ಷದ ಕೊಡಿ ಅಂದರೆ ನೀವು ಕೊಡೋಕ್ಕಾಗಲ್ಲ, ನಾವು ನೋಡೋಕ್ಕೂ ಚೆನ್ನಾಗಿರಲ್ಲ, ಜನ ಒಪ್ಕೊಳ್ಳಲ್ಲ ಅಲ್ವಾ. ನಾನು ಜಸ್ಟಿಸ್ ಕೊಡಬೇಕು ಕ್ಯಾರೆಕ್ಟರ್ಗೆ. ಸೊ ನನ್ನ ಏಜ್ಗೆ ನನ್ನ ಇಷ್ಟ ಆಗುವಂಥ ಪಾಸಿಟಿವ್ ಕ್ಯಾರೆಕ್ಟರ್ ಇದ್ದರೆ ಪಾಸಿಟಿವ್. ಅಗೇನ್ ಸೀರಿಯಲ್ ತುಂಬ ಬರ್ತಿದೆ, ಎಲ್ಲ 90% ಸೀರಿಯಲ್ಲೂ ನಂಗೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಬರ್ತಿದೆ. ಅದಕ್ಕೆ ನಾನು ಅದೇನೋ ಒಂದು ಇಷ್ಟು ಚಾರ್ಮಿಂಗ್ ಆಗಿದ್ದಾರೆ, ತುಂಬಾ ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರಿಗೆ ವ್ಯಾಂಪ್ ಮಾಡ್ಬಿಡೋದು. ಹೆಣ್ಣು ಅಂದ್ರೆ ವ್ಯಾಂಪಿಶ್ ತರ ತೋರಿಸ್ತಾರೆ, ಇಲ್ಲಾಂದ್ರೆ ಅತಿ ಬಡೂರ್ ತರ ಕೇಳ್ತಾರೆ. ನಾ ಅತಿ ಬಡೂರಿಯಾ ಹೇಳಬಿಟ್ಟೆ, ಯಾವ್ದಾರ ಕಾಣ್ತೀನಿ ಅಂತ ಎರಡೇ ಕೇಳೋದಿಲ್ಲ, ಅತಿ ಬಡವಳು ಇಲ್ಲ ನೆಗೆಟಿವ್. ಸೊ ಅದು ಎರಡೂ ಒಪ್ಕೋತಿಲ್ಲ. ಅದಕ್ಕೆ ನೋಡ, ಚೆನ್ನಾಗಿ ಬಂದ್ರೆ ನಂಗೆ ಕಿರುತೆರೆ ಆದ್ರೂ ಒಂದೇ, ಬೆಳ್ಳಿ ತೆರೆ ಆದ್ರೂ ಒಂದೇ, ಯಾವತ್ತೂ ನಾನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ ಮೊದ್ಲಿಂದನು. ಅಭಿನಯ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಖಂಡಿತ ಮಾಡ್ತೀನಿ. ಓಕೆ, ಎಸ್ ಮ್ಯಾಮ್, ಫೈನಲಿ, ಸೊ ನಿಮ್ಮ ಕಾರ್ಯಕ್ರಮ 21ಕ್ಕೆ ಸಕ್ಸಸ್ ಕಾಣಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆ್ಯಂಡ್ ನೀವೇನಾದರೂ ಅಪೀಲ್ ಮಾಡೋದಾದರೆ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಜನರಿಗೆ ಹೇಳ್ಬೋದು? ಏನಿಲ್ಲ, ಜಸ್ಟ್ ಕನ್ನಡನ ಪ್ರೀತಿಸಿ, ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ, ಕನ್ನಡದಲ್ಲೇ ಮಾತಾಡಿ, ನಮ್ಮ ಸಂಸ್ಕೃತಿ ನಮ್ಮ ಭಾಷೆನ ಪ್ರೀತಿಸಿ ಗೌರವಿಸಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.